ಅಪ್ಪರ ಪಾದಕ್ಕೆ ಹಣೆ ಮಾಡಿದ್ದು, ವೀರಿಕೆ ಮೇಲಿರುವ ಪೂಜ್ಯದಲ್ಲಿ ಕೆನೆಂದು, ವೀರಿಕೆ ಮೇಲಿರುವ ಕನ್ಯದಲ್ಲಿ ತಮ್ಮೆಲ್ಲದಲ್ಲಿ ನಮ್ಮನೆಗಳು. ಇವರು ತಿಂಗಳಿಗೆ ಏನು ಅಂದರೆ ಹಬ್ಬ. ಹಬ್ಬ ಅಂದರೆ ಏನಿರ್ತದೆ, ಊರು ತಿರುಗು ಅತ್ತಂಗ್ಯರ ಹುಡುಗು ಅಂದ್ರೆ ಹಬ್ಬ ಅಂತಾರೆ. ಇಂಥ ಹಬ್ಬದಾಗ ಏನು ಮಾಡ್ತೀವಿ, ಆನಂದ ಪಡ್ತೀವಿ. ಏನು ಪಟ್ಟಿರ್ತೀವಿ, ಏನು ಆಗೋದಿಲ್ಲ, ಆನಂದ ಪಡ್ತೀವಿ. ತೋರ್ತೀವಿ ತೋಚಿ ಅಂತ ಕೇಳ್ತೀವಿ, ಎಷ್ಟು ಭಯಪಟ್ಟಾಗೈತಿ, ಯಾರಿಗೂ ನೆನಪಿರಂಗಿಲ್ಲ, ಎಷ್ಟು ನೆನಪಿಡಿದ್ರಿ, ನೆನಪಾಗೋದಿಲ್ಲ. ಏನು ಹೋಗ್ತೈತಿ ಅಂದ್ರೆ ಆನಂದ ಪಟ್ಟಿ ಒಂದು ನೆನಪಿಡ್ತೀವಿ. ಅಷ್ಟು ಮಾಡಿದ್ರೆ ಸಾಕು, ಸಾಕು ಹೋಗಿ ಆನಂದ ಪಟ್ಟಿವಿ ಅಂದ್ರೆ ಅದಕ್ಕೆ ಚಿಂತೆ ಬರುತ್ತೆ. ನಮಗೆ ಬೇಕಾದವ್ರು ಬಂದರು ಅಂದ್ರೆ ಆನಂದ ಆಗ್ತೈತಿ, ಬೇಡದವ್ರು ಬಂದರು ತಾಪ ಆಗ್ತೈತಿ. ಈ ಎರಡೂ ಮಾತುಕೊಳ್ಳಿಕ್ಕೆ ಇರಂಗಿಲ್ಲ, ಬೇಕಾದವ್ರು ಬರಲಿ ಬೇಡದವ್ರು ಬರಲಿ. ಈ ಭೂಮಿಗೆ ಏನು ಕುರುಕುರು ತಿರುಗಾಡತ್ತಾರ, ಮಾತುಗಳು ತಿರುಗಾಡತ್ತಾರ, ಭೂಮಿ ಏನು ಬೇಡಕ್ಕೆ. ಹಂಗೆ ನಾವು ಹೆಂಗೆ ಇರೋದು ಅಂದರೆ, ಇನ್ನೊಂದು ತಿಂಗಳು ಹಬ್ಬ ಮಾಡೋದು, ಒಳಗೆ ಏನು ಮಾಡೋದು, ಎಲ್ಲ ತಾನೇ ಹೋಗ್ತದೆ. ದೊಡ್ಡವ್ರಿಗೆ ಇದ್ದೀವಿ ಅಂದರೆ ತಾನೇ ಎಲ್ಲ ಬರೋ, ನಮ್ಗೆ ಹೋಗಿ ನಾವು ಏನು ಮಾಡ್ತೀವಿ ಅಂದರೆ ಹಬ್ಬ ಮಾಡ್ತೀವಿ. ಅದಕ್ಕೆ ನಾವು ಹೆಂಗೆ ಕೇಳ್ಬೋದು, ಪ್ರೇಮ್ ನಿಮಿಷವೆಲ್ಲ ಬಿಡ್ತಿದೆ ಕೇಳಿ. ನಾನು ಹೆಚ್ಚಾಗಿ ಇದೇ ಹೆಚ್ಚು ಜನ ಕೂಡಿದೆ ಅಂದರೆ ನಾ ನೀವು ಯಾಕೆ ಬಂದಿದ್ದೀವಿ ಅಂತಂದ್ರೆ ನಾವು ಪಕ್ಕ ಗೊತ್ತೈತೆ. ಅಪ್ಪೋದು ಇಲ್ಲ ಅಂತೇಳಿ ಎಲ್ಲ ಮಂದಿ ಗೊತ್ತಿ, ಎಲ್ಲ ಕಡೆ ಕೂಡ ಹೇಳ್ತಾರೆ, ಅಪ್ಪೋದು ಬಂದಿಲ್ಲ, ಅಪ್ಪೋದು ಗೊತ್ತಿಲ್ಲ, ನೀವು ಬರಬೇಡ, ಎಲ್ಲವರು ಹಿಂಗೆ ಮಾಡ್ತಾರೆ. ಅದಕ್ಕೆ ನೀವು ಹೆಂಗೆ ಮಾಡಬೇಕು, ನೀವು ಒಟ್ಟು ಬರೀ ಯಾರು ಹೇಳಿ ಕೇಳಿದ್ರೆ ಏನಾಗ್ತೈತಿ. ಈಗ ನಾನು ಒಂದು ತಿಂಗಳು ಹೇಳ್ಬಿಟ್ಟಿದ್ರೆ ಕೇಳ್ಬಿಟ್ಟ ನೀವು ಯಾರು ಹೆಣ್ಮಗಳ ಚಂದ ನಡಲು ಬೇಕಂತ ಒಂದು ಮುಂಜಾನೆ ಬಿಲ್ಲ ಚಾಲು ಮಾಡಿದ್ದಂದ್ರೆ ಹೊತ್ತು ಅಂತ ಬೇಕಂತ ಹೊತ್ತು ಅಂತ ಎದ್ದ ತಾಳಿ ತೊಗೊಂಡು ಹಣಗೆ ನಮಸ್ಕಾರ ಮಾಡಿ ಚುಟ್ಟಿ ಹಚ್ಕೊಂಡು ತುಂಬಾ ಬಿಲ್ಲ ಹಾಕ್ತಿದ್ದ ಹುಡುಗ ಕೇಳ್ತ ಮಮ್ಮಿ ಚಂದೆ ನಾ ಅಪ್ಪ ಬೈತಿ, ಒಂದು ಮುಂಜಾನೆ ಬಿಲ್ಲ ಚಾಲು ಮಾಡಿದ್ರೆ ಹಾಕಿ ತನಕ ಬೈತಿ, ಮತ್ತು ಮುಂಜಾನೆ ಎದ್ದ ತಾಳಿ ಯಾಕೆ ನಮಸ್ಕಾರ ಮಾಡ್ತಿ ಅಂತ ಕೇಳಿದ್ದ. ನಾನು ಹಾಕಿ ಆರು ವರ್ಷದಲ್ಲಿ ಬಂಗಾರ ತಾಳಿ ಇತ್ತು ತಾಳಿ ಮಾಡ್ತೀನಿ ಅವ್ರು ಹಂಗೆ ಬೇಡ ಭಕ್ತಿ ಹೆಂಗೆ ಅಂತಂದ್ರೆ ಎಲ್ಲ ಯಾರು ಬರ್ತಾರೆ ಬರ್ತಾರೆ. ಇವ್ರು ಇವ್ರ ಹಬ್ಬ ಹಬ್ಬದಾಗಿನ ಹಬ್ಬ ಕೋಚಂದ್ರೆ ಎಲ್ಲ ಜನ ಬರ್ತಾರೆ, ಹಳ್ಳಿ ಫಾರ್ಮ್ ಭಾಳ ಬರ್ತಾರೆ. ಬಂದಾಗ ಅವರು 5 ಮೂಟ 2 ಮೂಟ ಹೇಳ್ತಿರ್ತಾರೆ. ಒಟ್ಟು ತಿಳಿದು ಕೇಳಕ್ಕೆ ಏನಾಗ್ತದೆ, ನಿಮ್ಗೆ ಯಾರು ಕೂತು ಕೇಳಲ್ಲ, ನಿಮ್ಗೆ ಆಗೋದಿಲ್ಲ ಅಂದ್ರೆ ನಿಮ್ಗೆ ಎಲ್ಲರಿಗೆ ಹಂಗೆ ಆಗೋದೇ ಇಲ್ಲ. ಅದು ಏನು ಮಾಡಿದ್ರು ಪೋಣ ಹಂಗೆ ಐತಿ. ಏನು ರಾತ್ರಿ ಗಣ ಮಕ್ಕೊಂಡಿರ್ತದೆ, ರಾತ್ರಿ ಮಕ್ಕೊಂಡಾಗ ಫೋನ್ ಬರ್ತಾರ, ಅವ್ನು ಹಲೋ ಅಂದ, ಹಲೋ ಅಂತ ಹೆಂಡತಿ ಕೇಳಿರುತ್ತೆ, ಅವ ಬಂದ ಅಂದ. ಈಗ ಹೇಳಿದ್ರಿ ರಾತ್ರಿ ಟೈಮ ಮೊದಲು ಮೈ ಬೇರೆ ಹಾಕೈತಿ, ಯಾರು ಅಡುಗೆ ಮಾಡಬೇಕು, ನಾವು ಊರಾಗಿಲ್ಲ ಅಂತ ಕೇಳಿದ್ರೆ ಅಂದ. ಅವ್ನು ಫೋನ್ ತೊಗೊಂಡ, ನಾವು ಊರಾಗಿಲ್ಲ ಬೇರೆ ಊರಾಗ ಇದೀವಿ ಅಂದತ್ತೆ. ಅದು ಮುಂದೆ ಕೇಳ್ಕೊಂಡು ಗೊತ್ತೋತ್ತ ಹೋಗಿ ಮತ್ತೆ ಅರ್ಧ ಗಂಟೆ ಬಿಟ್ಟೆ ಹೆಂಗೆ ಕೇಳಿದ್ದ ಅಂದ್ರೆ, ನಾವು ತಾಯಿ ಮೇಲೆ ಬಿಡಾಕಿದ್ದು ಅಂದತ್ತ, ಬಂದಾಕ ನಿಮ್ಮ ತಾಯಿ ಅಂದ. ಮತ್ತೆ ಕೇಳ್ಬೋದು ಯಾಕೆ ಅಂತ, ನಾನಂದಿಲ್ಲ ನಮ್ಮ ಮುಂದೆ ನಿಮ್ಗೆ ಒಂದಿಲ್ಲ ಬರೀ ಹೋಗ ಬಂದ ಅಷ್ಟೇ, ನೀವು ಹೋಗಿ ನೀವು ಹಚ್ಚುವಾಕೆ ಅಂದ್ರೆ ನಿಮ್ಗೆ ಹೋದ್ರೆ ಬಡ್ಡಿ ನಮ್ಗೆ ಹೋದ್ರೆ ಬೇಡ ಅಂದ. ಹಂಗ ಎಲ್ಲ ಕಡೆ ಒಂದೇ ಇತ್ತು ಅಂದ್ರೆ ಎಲ್ಲಾರು ಒಂದಷ್ಟು ತಿಳ್ಕೊಂಡಿದ್ವಿ ಅಂದ್ರೆ ನಾವು ಏನು ಮಾಡೋದು ತಿಂಗಳ ಕೇಳಿ ಆನಂದ ಪಟ್ಟ ಹೋಗುದು ಕೇಳಿ ನನ್ನ ಯಾರು ಮಾತಿ.